ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಆಗ್ತಿದೆ 7:30. ಇವಾಗೆದ್ದು ಬಂದಿದ್ದೀನಿ. 11:30 ಹಿಂಗೆ ಆಸ್ಪತ್ರೆಗೆ ಹೋಗಬೇಕು. ತುಂಬ ಭಯ ಆಗ್ತಾಯಿದೆ. ರಾತ್ರಿ ಇಡೀ ನಿದ್ದೆ ಬಂದಿಲ್ಲ. ಇವ್ರ ಅಪ್ಪಂಗೂ ಕೂಡ 1:30 ಇಲ್ಲಿ ಮಧ್ಯರಾತ್ರಿ ಫೋನ್ ಮಾಡಿದ್ದೆ. ಅಪ್ಪ, ನಿದ್ದೆನೇ ಬರ್ತಾಯಿಲ್ಲ. ಅವ್ರು ಹೇಳ್ತಾರೆ, ಅಯ್ಯೋ ಡಿಲ್ವರಿ ಮಾಡಿಸ್ಕೊಂಡು ಆವಾಗ ತಾನೇ ಬಂದು ನೀನು ಅಡುಗೆ ಮಾಡ್ಕೊಂಡೆಲ್ಲ ಊಟ ಮಾಡಿದ್ಯಾ, ಅಷ್ಟೊಂದು ಸ್ಟ್ರಾಂಗು, ಇಷ್ಟು ಚಿಕ್ಕ ಆಪ್ರೇಷನ್ಗೆ ಯಾಕೆ ಹೆದರ್ತಿದ್ದೀಯಾ? ಸಂಜೆ ಇವಾಗ ಮಧ್ಯಾಹ್ನ ಹೋಗಿ ಅಡ್ಮಿಂಟ್ ಆಗ್ಬಿಟ್ಟು ನಾಳೆ ಬರೋದೇ ಅಲ್ವಾ ಅಂತ ಅವರು ಕೂಡ ಧೈರ್ಯ ಕೊಟ್ಟರು. ಆದರೆ ತುಂಬ ಭಯ ಆಗ್ತಾಯಿದೆ ಫ್ರೆಂಡ್ಸ್. ಒಟ್ಟಿನಲ್ಲಿ ಏನೂ ಗೊತ್ತಿಲ್ಲ ನಮಗೆ. ಅಂದರೆ ಒಂದು ಲೂಸ್ ಮೋಷನ್ ಮಾತ್ರ ಕೊಟ್ಟಿದ್ದರು. ರಾತ್ರಿ ಊಟ ಮಾಡಾದಮೇಲೆ ನುಂಗಬೇಕಾಗಿತ್ತು 10 ಗಂಟೆಗೆ. ಇನ್ನು ಇಡೀ ದಿನ ಇವತ್ತು ಏನು ಸಹ ಊಟ ಮಾಡೋಂಗಿಲ್ಲ. ಬೆಳಗ್ಗೆ 6 ಗಂಟೆ ಒಳಗಡೆ ಒಂದು ಲೋಟ ಚಾಯ್ ಮತ್ತು ಬಿಸ್ಕೆಟ್ ಕುಡಿಬೇಕಾಗಿತ್ತು. ನಾನು ಒಂದು ಚಿಕ್ಕ ಕಪ್ನಲ್ಲಿ ಚಾಯ್ ಮತ್ತು ಒಂದೆರಡು 2 ಬಿಸ್ಕೆಟ್ ತಿಂದಿದ್ದೀನಿ. ಇನ್ನು ಇವತ್ತು ಇಡೀ ದಿನ ಇನ್ನೂ ತಿನ್ನಂಗಿಲ್ಲ. ಖಾಲಿ ಹೊಟ್ಟೆನಲ್ಲಿ ಬರೋಕ್ಕೆ ಹೇಳಿದ್ದಾರೆ. ಆಮೇಲೆ ಒಂದು ಸಲ ಲೂಸ್ ಮೋಷನ್ ಆಯಿತು, ಅಷ್ಟಕ್ಕೆ ಮುಖ ಎಲ್ಲ ಹಿಡಿದೋಯ್ತು. ಅಪ್ಪ, ಒಂಥರ ಸುಸ್ತು, ತಲೆ ಸುತ್ತು ಬಂದಂಗೆ ಆಗ್ತಾಯಿದೆ. ತಿಂಡಿಗೆ ಬೆಂಡೆಕಾಯಿ ಪಲ್ಯ, ಚಪಾತಿ, ಮತ್ತು ರಾತ್ರಿ ಹಿರೇಕಾಯಿ ಸಾಂಬಾರು ಮಾಡಿದ್ದೆ. ಅದನ್ನು ಚೆನ್ನಾಗಿ ಬೇಯಿಸಿಟ್ಟಿದ್ದೀನಿ. ಇನ್ನು ಡಾಲ್ ಮಾಡ್ತಾಯಿದ್ದೀನಲ್ಲ ಸ್ಟಾಫ್ಗಳಿಗೆ, ಅದರಲ್ಲಿ ಒಂದು ಸ್ವಲ್ಪ ಡಾಲ ಇವ್ರಿಗೆ ಎತ್ತಿಡ್ತೀನಿ. ಸಾಂಬಾರಲ್ಲಿ ಬೇಕಾದರೆ ಸಾಂಬಾರಲ್ಲಿ ತಿನ್ನಿ, ಡಾಲಲ್ಲಿ ಬೇಕಾದ್ರೆ ಡಾಲಲ್ಲಿ ತಿನ್ನಿ. ಮತ್ತು ಒಂದು ಸ್ವಲ್ಪ ಅನ್ನ ಜಾಸ್ತಿ ಮಾಡಿ ಇಡ್ತೀನಿ. ಇನ್ನೇನು ಬೆಳಗ್ಗೆ ಚಪಾತಿ ಪಲ್ಯ ತಿಂತಾರೆ, ಇನ್ನು ಮಧ್ಯಾಹ್ನ ಅನ್ನ. ಇನ್ನು ರಾತ್ರಿ ಅವರು ನನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಬಂದಮೇಲೆ ಏನಾದರೂ ಸಹ ಹೋಟೆಲ್ನಲ್ಲಿ ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ. ಹಿಂಗೋ ಇವತ್ತಿನ ದಿನ ಆಗ್ತದೆ. ಇನ್ನು ನಾಳೆ ಬೆಳಗ್ಗೆಗೆ ಅವರು ಆಸ್ಪತ್ರೆಗೆ ಬರೋದಕ್ಕಿಂತ ಮೊದಲು ಏನಾದರೂ ಟಿಫಿನ್ನು ಹೊರಗಡೆಯಿಂದ ತಂದು ಕೊಟ್ಬಿಟ್ಟು ಮಕ್ಕಳಿಗೆ ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ಆಸ್ಪತ್ರೆಯಲ್ಲೂ ಕೂಡ ಪಾಪ ಅವ್ರಿಗೆ ಇರೋಕ್ಕೆ ಟೈಮ್ ಇಲ್ಲ, ಯಾಕೆಂದರೆ ಮಕ್ಕಳುಗಳ ಜೊತೆನೂ ಇರಬೇಕು. ನಾನು ಒಬ್ಬಳೇನೆಯ ಗೊತ್ತಿಲ್ಲ. ಅವರಿಗೆ ಬೆಂಡೆ ರಾತ್ರಿನೇ ಹಚ್ಚಿಟ್ಟಿದ್ದೆ, ಬೆಂಡೆ ಪಲ್ಯ ಮಾಡಬೇಕು. ಏನೋ ಒಂಥರ ಫೀಲ್ ಆಗ್ತಾಯಿದೆ. ಏನೋ ಒಂಥರ ಅಂತಂದರೆ ಅದು ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ರಾತ್ರಿಯಿಂದ ಧೈರ್ಯ ಕೊಟ್ಟಿದ್ದಾರೆ ಆ ಮಗಳು. ಏನಿಲ್ಲ ಏನಿಲ್ಲ ಅಂತ, ಏನಿಲ್ಲ ಅದು ನನಗೂ ಗೊತ್ತು. ಏನು ಚಿಕ್ಕ ಪಾಯಲ್ಸ್ ಆಪ್ರೇಷನ್ ಅಂದ್ರೆ ಅಷ್ಟೇನು ಹೆವಿ ಆಪ್ರೇಷನ್ ಏನಿಲ್ಲ, ಒನ್ ಡೇ ಇಟ್ಕೊಂಡು ಮತ್ತೆ ಮನೆಗೆ ಕಳಿಸ್ತಾರೆ. ಆದರೂ ಎಷ್ಟು ಭಯ ಆಯ್ತೈತೆ ಅಂತಂದರೆ, ಇನ್ನು ಅವ್ರ ಅಪ್ಪಂಗೆ ಹೇಳ್ಕೊಂಡ್ರೆ ಅವರು ಟೆನ್ಷನ್ ಮಾಡ್ಕೋತಾರೆ. ಅವ್ನು ಗೊತ್ತಿಲ್ಲ, ನಾನು ಇದುವರೆಗೂ ಅದು ಮಕ್ಕಳಾಗದೇ ಇರೋದು ಅದು ಕೂಡ ಆಪ್ರೇಷನ್ ಕೂಡ ಮಾಡಿಸ್ಕೊಂಡಿಲ್ಲ. ಇದುವರೆಗೆ ನಾನು ಯಾವುದೇ ರೀತಿ ಆಪ್ರೇಷನ್ ಅಂತ ಹೋಗಿಲ್ಲ. ಆಪ್ರೇಷನ್ ಥಿಯೇಟರ್ನಲ್ಲಿ ಆ್ಯಕ್ಚುಲಿ ರಿಯಲಾಗಿ ನಾನು ನೋಡಿಲ್ಲ. ಆ ಭಯದಿಂದಲೇ ನಾನು ಆ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ. ಗೊತ್ತಿಲ್ಲ, ಬಿ ಪಿ ಕಮ್ಮಿ ಆಗಬಾರ್ದು ಅಷ್ಟೇ. ನಾನು ವಿಡಿಯೋ ಮಾಡಲೇಬಾರ್ದು ಅಂತ ಅನ್ಕೋತಾ ಇದ್ದೆ ಫ್ರೆಂಡ್ಸ್. ಅಯ್ಯೋ, ಹ್ಯಾಪಿ ದಿನಗಳೆಲ್ಲನೂ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕಷ್ಟ ದಿನಗಳು ಯಾಕೆ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು. ನೀವು ಯಾರು ಕೂಡ ಒಟ್ಟಿನಲ್ಲಿ ಸಾರಿ, ಯಾರು ವಿಡಿಯೋ ನೋಡಲಿ ನೋಡ್ದೇ ಇರಲಿ, ಅಟ್ಲೀಸ್ಟ್ ರನ್ನಿಂಗ್ ಮೆಮೊರೇಬಲ್ ಆಗಿರ್ತದೆ ನನ್ನ ಲೈಫ್ ಹೇಗೆ ಹೋಗ್ತಾ ಇದೆ ಅನ್ನೋದು. ನಾನು ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ. ಪಲ್ಯ ಎಲ್ಲ ಮಾಡ್ತೀನಿ, ಸ್ನಾನ ಮಾಡ್ಕೋಬೇಕು. ಸ್ವಲ್ಪ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ. ಒಂದು ನೈಟಿ ತೊಗೊಂಡಿದ್ದೀನಿ, ಇನ್ನು ಕೋಲ್ಗೇಟು ಬ್ರಷ್ಷು, ಮತ್ತಿನ್ನು ಮೊಬೈಲು, ಒಂದು ಬೆಡ್ಶೀಟ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ, ಒಂದು ಬಾಟಲ್ ನೀರು. ಇನ್ನೇನು ಊಟನೇ ಮಾಡೋದಿಲ್ಲ ಅಂದರೆ ಇನ್ನು ತಟ್ಟೆ ಪ್ಲೇಟ್ ಎಲ್ಲ ಏನಕ್ಕೆ ಅಂದ್ಕೊಂಡು, ಇವರಪ್ಪ ಅಲ್ಲೇ ಪೇಪರ್ ಪ್ಲೇಟ್ ಏನಾದರೂ ತಂದ್ಕೊಡ್ತೀನಿ, ಅದೆಲ್ಲ ಏನು ಉತ್ಕೋಬೇಡ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಏನು ಅಂತ ಗೊತ್ತಿಲ್ಲ, ನನಗೇನೂ ಐಡಿಯಾ ಇಲ್ಲ. ನಾನು ಹೇಳ್ತೀನಲ್ಲ, ಫಸ್ಟ್ ಟೈಮ್ ನಾನು ಒಂದು ದಿವಸ ನನ್ನ ಮಗನ ಬಿಟ್ಟು ಒಂದು ದಿವಸ ನಾನು ಇರ್ತಾ ಇರೋದು ಇದೆ ಫಸ್ಟ್ ಟೈಮು. ನನ್ನ ಮಗಳು ಬಿಟ್ಟು ಕೂಡ ನಾನು ಒಂದು ಫಸ್ಟ್ನೇ ದಿನವೇ. ಅಂದರೆ ಈ ಸಲ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿದ್ದಳು ಅವಳು, ಫಸ್ಟ್ನೇ ರಾತ್ರಿ. ಆವಾಗಲೂ ಕೂಡ ಹೇಳಿದ್ಲು ಅವಳು, ಮಮ್ಮಿ ನೀನು ಏನಾದರೂ ಅನ್ಕೋತೀಯ ಅಂತ ಅಂದ್ಬಿಟ್ಟು ನಾನು ಹಂಗೆ ಅಂದೆ, ಭಯ ಪಡ್ತೀಯ ಅಂತ. ಅಂದರೆ ಅವಳು ಹೇಳಿದ್ಲು ಚಿಕ್ಕಮ್ಮನ ಮನೆಯಿಂದ ಬಂದಾಗ ಏನಂದ್ಲು ಅಂತಂದರೆ, ನೀನು ಯಾವಾಗಲೂ ಬಡಬಡ್ ಮಾಡ್ತಿರ್ತೀಯಲ್ಲ ನೋಡು ನಾನು ಹೆಂಗಿದ್ದೆ ಅಂತ. ಆದರೆ ಇಲ್ಲಿಗೆ ಬಂದಾದ್ಮೇಲೆ ಅಂತಿದ್ಲು, ಮಮ್ಮಿ ನನಗೆ ರಿಯಲಿ ನನಗೆ ರಾತ್ರಿ ನಿದ್ದೆ ಮಾಡ್ಲಿಕ್ಕೆ ಒಂಥರ ಅನಿಸ್ತಿತ್ತು ನಿನ್ನೊಂದು ಬಿಟ್ಟು, ನನಗೆ ಆ ಥರ ಯಾವತ್ತೂ ಸಹ ನಾನೊಂದು ಬಿಟ್ಟು ಹೋಗಬೇಡ ಅಂತ ಅಳ್ತಾ ಇದ್ಲು. ಆ್ಯಕ್ಚುಲಿ ನಾನು ಅವಳಿಗೆ ಹಾಸ್ಟೆಲ್ಗೂ ಕೂಡ ಸೇರಿಸ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಈ ರೀಸನ್ಗೋಸ್ಕರನೇ ಅವಳನ್ನು ಹಾಸ್ಟೆಲ್ಗೆ ಸೇರಿಸ್ತಾ ಇಲ್ಲ. ಮೈಸೂರು ಕಡೆ ಎಲ್ಲಾದರೂ ಕೂಡ ನಮ್ಮ ಕರ್ನಾಟಕ ಸೈಡ್ನಲ್ಲೆಲ್ಲರೂ ಹಾಸ್ಟೆಲಿಗೆ ಹಾಕೋಣ ಅಂತಲೂ ಕೂಡ ಪ್ಲ್ಯಾನಿಂಗ್ ಇತ್ತು. ಈ ರೀಸನ್ಗೋಸ್ಕರನೇ ಅಂದರೆ ಅವಳು ಇರಲ್ಲ ಅನ್ನೋದು ಒಂದೇ ರೀಸನ್ಗೋಸ್ಕರ ನಾನು ಹಾಕಲಿಲ್ಲ. ಅವಳೇನೋ ಸ್ವಲ್ಪ ದೊಡ್ಡವಳಾಗಿದ್ದಾಳೆ, ನನ್ನ ಮಗನ ಬಿಟ್ಟು ಹೇಗೆ ಹೋಗೋದು ಅನ್ನೋದು ನನಗೆ ತುಂಬಾ ದುಃಖ ಆಗ್ತಿದೆ ಫ್ರೆಂಡ್. ಗೊತ್ತಿಲ್ಲ,
ಅವ್ನು ತುಂಬ ಸೆನ್ಸಿಟಿವ್, ಪುಣ್ಯನ ಅಷ್ಟು ಕೂಡ ಸ್ಟ್ರಾಂಗ್ ಇಲ್ಲ. ಅವನು ಏನು ಹೇಳ್ಕೊಡೋದಿಲ್ಲ, ಅವ್ನಿಗೆ ಏನು ನೋವು ಆದರೂ ಕೂಡ ಅವನು ಶೇರ್ ಮಾಡ್ಕೊಳ್ಳೋದಿಲ್ಲ. ನಿಮಗೆ ಗೊತ್ತಿದೆ, ಯುಗಾದಿ ಹಬ್ಬದ ದಿನನೇ ಕಿವಿ ನೋವು ಅಂತ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ. 2 ದಿವಸ ಕರ್ಕೊಂಡೋಗಿ ಬಂದೆ. ನಾನು ಟೆನ್ಷನ್ ಮಾಡ್ಕೋತೀನಿ ಅಂತ ಅವನು ಏನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ. ಹೇಗಿರ್ತಾನೋ ಗೊತ್ತಿಲ್ಲ. ಅದಕ್ಕೆ ಟಿ ವಿ ಎನಿ ಟೈಮ್ ಸಂಧೆ ಎಲ್ಲ ಬೇಕಾದರೆ ಟಿ ವಿ ನೋಡಿ, ಅಟ್ಲೀಸ್ಟ್ ಟಿ ವಿ ಕಡೆನಾದರೂ ಸಹ ಜ್ಞಾನ ಆದರೆ ಶುರು ಅವರು ರಿಲ್ಯಾಕ್ಸ್ ಆಗಿರ್ತಾರೆ ಅಂತ. ಬನ್ನಿ ಇವಾಗ ಪಲ್ಯ ಮಾಡ್ಬಿಟ್ಟು ಚಪಾತಿ ಮಾಡ್ತೀನಿ. ಆದಷ್ಟು ಕೂಡ ಜಾಸ್ತಿ ರಿಸ್ಕ್ ಆಗಿರೋ ಕೆಲಸ ಮಾಡ್ತಾರೆ, ಯಾಕೆಂದರೆ ರಾತ್ರಿಯಿಂದ ಏನು ಸಹ ತಿಂದಿಲ್ಲ, ನೀರನ್ನು ಕೂಡ ಕುಡಿಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಜಾಸ್ತಿ ಹೆವಿ ಕೆಲಸ ಮಾಡಿದರೆ ಸುಸ್ತಾಗ್ಬೋದು, ಅದಕ್ಕೋಸ್ಕರ ಏನು ಮಾಡ್ತಾ ಇಲ್ಲ. ಬನ್ನಿ ತಿಂಡಿ ಕ್ಲೀನಿಂಗು ಎಲ್ಲ ಮಾಡಿ ಮುಗಿಸ್ಬಿಟ್ಟು ಎಚ್ಚರ ಮಾಡೋಣ ಅಂತ ಬಂದಿದ್ದೀನಿ. ಪುಣ್ಯನಿಗೆ ಮಸ್ತ್ ನಿದ್ದೆ ಮಾಡ್ತಾಯಿದ್ದಾರೆ ಎಲ್ಲರೂ. ನೋಡಿ ರಾತ್ರಿ ಮಲಗೋದು ಸ್ವಲ್ಪ ಲೇಟ್ ಆಯಿತು, ಒಂಥರ ಫೀಲಿಂಗ್ನಲ್ಲೇ ಮಾತಾಡ್ಕೊಂಡು ಮಲಗೋ ಅಷ್ಟರೊಳಗಡೆ 12:30 ಆಯಿತು. ನೋಡಿ ಗಿಡಗಳು ನಿತ್ಯ ಪುಷ್ಪದಂತೂ ಮಸ್ತ್ ಹೂವು ಬಿಟ್ಟಿದೆ. ನನ್ನ ಮಗಳಿಗೆ ಮೇನ್ ಹೇಳಿದ್ದೀನಿ, ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ 2 ಸಲ ನೀರು ಹಾಕ್ಬಿಡಪ್ಪ ಅಂತ. ಇಲ್ಲಿ ತುಂಬಾ ಬಿಸಿಲು, ಹಾಗಾಗಿ ಗಿಡಗಳಿಗೆ 2 ಟೈಮ್ ನೀರು ಹಾಕಲಿಲ್ಲ ಅಂತಂದರೆ ಒಣಗೇ ಹೋಗ್ತವೆ. ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಧೈರ್ಯ ಬೇಡ ಅಂತ. ಅವ್ನು ಕರೆಕ್ಟಿಗೂ ಸಹ ಕಳಿಸಿಲ್ಲ ಅಲ್ಲ. ಬೇಡ ಸರಿ, ಸ್ನಾನಗಿನ್ನ ಮಾಡೋದಾದರೆ ಮಾಡ್ಕೋಬಿಡಲ್ಲ ನಾನು, ಆಮೇಲೆ ಗೈಗೈ ಆಗೋದು ಬೇಡ. ಒಂದು ಫಸ್ಟ್ನೇ ದಿವಸ ಫ್ರಿಜ್ಜಲ್ಲಿ ನೀರು ಕುಡಿದಿತ್ತು ನೋಡಿ, ಅಲ್ಲಿ ಶೀತ ಹೋಯ್ತು. ಮೊಸರನ್ನ ಮಜ್ಜಿಗೆ ಮಾಡಬೇಕು, ಮಿಕ್ಸಿನಲ್ಲಿ ಕಡ್ದು ನೋಡಿ. ಬೆಂಡೆ ಪಲ್ಯ ಆಯಿತು, ಜೊತೆಗೆ ಸ್ವಲ್ಪ ಬೇಳೆನ ಒಗ್ಗರಣೆಗೆ ಹಾಕಿದ್ದೀನಿ, ಅನ್ನನೂ ಕೂಡ ಮಾಡಿಟ್ಟಿದ್ದೀನಿ. ಮತ್ತಿದು ಸ್ಟಾಪ್ಗಳಿಗೆ ಬೇಳೆ, ಮತ್ತು ರಾತ್ರಿ ಹೀರೇಕಾಯಿ ಸಾಂಬಾರು ಮಾಡಿದ್ದೆ. ಇವತ್ತಿನ ದಿನಕ್ಕೇನು ಊಟಕ್ಕೇನು ಟೆನ್ಷನ್ ಇಲ್ಲ, ಇಡೀ ದಿನಕ್ಕೆ ಮಾಡಿಟ್ಟಿದ್ದೀನಿ, ಹಾಕೊಂಡು ತಿಂದರೆ ಸಾಕು ಹೊಟ್ಟೆ ತುಂಬ. ಈಗ ಟೈಮು 12 ಗಂಟೆ, ಬಂದೆ ಅಡ್ಮಿಂಟ್ ಆಗಿದ್ದು ಆಗಿದೆ. ಹಾಂ ಫ್ರೆಂಡ್ಸ್, ಇವಾಗ ಟೈಮ್ ಆಗ್ತಾ ಇದೆ 3 ಗಂಟೆ, ಇವಾಗ ಬರ್ಬೋದೇನು. ಆ್ಯಕ್ಚುಲಿ ಡಾಕ್ಟರ್ ಬಂದಿಲ್ಲ, ಅವ್ರು 3 ಗಂಟೆ ಅಂತಲೇ ಹೇಳಿದರು, ಯಾಕೆಂದರೆ ಬೆಳಿಗ್ಗೆ ಬರಲಿಕ್ಕೆ ಅವ್ರಿಗೆ ಇನ್ನೊಂದು ಆಪ್ರೇಷನ್ ಇತ್ತಂತೆ. ಹಾಗಾಗಿ ಬೆಳಿಗ್ಗೆ ಮಾಡೋದಾದರೆ ಇನ್ನೊಂದು ಬೇರೆ ನಾಳೆ ಬನ್ನಿ ಅಂದರು, ನಾಳೆ ನಮಗೆ ಟೈಮ್ ಇಲ್ಲ. ಹಾಗಾಗಿ ಸರಿ ಪರವಾಗಿಲ್ಲ, ಸಂಜೆ ಮಾಡಿದ್ರೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನನಗೆ ಬನ್ನಿ. ಸ್ಪೆಷಲ್ ವರ್ಡ್ ಏನಿಲ್ಲ, ನಾರ್ಮಲ್ ವರ್ಡೇ. ಪರವಾಗಿಲ್ಲ, ಒಂದು ರಾತ್ರಿ ಒಂದು ದಿನಕ್ಕೆ ಏನು ಅಂತ ಅಂದ್ಬಿಟ್ಟು. ಮಕ್ಕಳುಗಳು ಮನೆಯಲ್ಲಿದ್ದಾರೆ, ನೀವು ನೋಡಿದ್ರಲ್ಲ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಬಂದಿದ್ದೀನಿ. ಮಸ್ತ್ ಟಿ ವಿ ನೋಡ್ತಾಯಿದ್ದಾರೆ. ಸುಮಾರು 1.5 ತಿಂಗಳಿಂದ ಟಿ ವಿಗೆ ದುಡ್ಡು ಹಾಕ್ತಿರ್ಲಿಲ್ವಲ್ಲ, ಹಿಚ್ಚರ್ತಿರ್ಲಿಲ್ವಲ್ಲ, ಅವ್ರಗಳೇ ಏನೋ ಒಂದು ಹಾಲು ಹಣ್ಣು ಉಂಡಂಗೆ ಆಗ್ತಾಯಿದೆ. ಆಮೇಲೆ ಮಾತಾಡೋಕ್ಕಾಗೋದಿಲ್ಲ, ಅದಕ್ಕೆ ನೀವು ಇವಾಗ ಮಾತಾಡ್ತಾ ಇದ್ದೀನಿ. ಆಮೇಲೆ ಹೆಂಗಿರುತ್ತೆ ಗೊತ್ತಿಲ್ಲ ನನ್ನ ಪರಿಸ್ಥಿತಿ ಎಂದು. ಯಾವಾಗಲೂ ಒಂದೆರಡು ಮಾತಾಡೋಣ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಏನು ಅಷ್ಟೇನು ಭಯ ಪಡೋಂಥದ್ದೇನಿಲ್ಲ, ಅಂದರೆ ಫಸ್ಟ್ನೇ ಸಲ ಆಗಲ್ಲ, ನನಗೆ ಯಾರದೇ ರೀತಿ ಆಪ್ರೇಷನ್ ಮಾಡಿಕೊಂಡು ಅಭ್ಯಾಸನೇ ಇಲ್ಲ. ಆ್ಯಕ್ಚುಲಿ ನಾನು ಇಂಜೆಕ್ಷನ್ನೇ ಯಾವಾಗಲೂ ಕೊಡಿಸ್ಕೊಂಡಿಲ್ಲ, ಅಂದರೆ ಮದುವೆ ಆಗಿದ್ದಕ್ಕಿಂತ ಮೊದಲು ಊರ ಕಡೆ ಹೆಂಗೆ ಜ್ವರ ತಲೆನೋವಿಗೆಲ್ಲ ಇಂಜೆಕ್ಷನ್ ಕೊಡ್ತಾರೆ, ಮುಂಬೈನಲ್ಲಿ ಮದುವೆ ಆಗಿ ಬಂದಮೇಲೆ ನಾನು ಇಂಜೆಕ್ಷನ್ ಅಂತಲೇ ಕೊಡಿಸ್ಕೊಂಡಿಲ್ಲ, ಅದೇ ಡಿಲಿವರಿ ಟೈಮ್ನಲ್ಲಿ ಕೊಡಿಸ್ಕೊಂಡಿದ್ದೆ ಲಾಸ್ಟಿನಿ. ಈಗ ಇಂಜೆಕ್ಷನು ಅಂತಂದರೆ ಭಯ. ಏನು ಮಾತಾಡಲಿ, ಯಜಮಾನ್ರು ಹೇಳ್ತಿದ್ದಾರೆ ಮಾತಾಡು ಮಾತಾಡು ಅಂತ. ಏನು ಮಾತಾಡಿ, ಹೊಟ್ಟೆ ತುಂಬ ಅಶ್ವಾಗ್ತಾ ಇದೆ. ನೆನ್ನೆ ಅಂದರೆ ರಾತ್ರಿ 10 ಗಂಟೆನಲ್ಲಿ ಊಟ ಮಾಡಿರೋವಂಥದ್ದು, ಬೆಳಗಿನ ಜಾವ ಒಂದು ಅರ್ಧ ಲೋಟದಷ್ಟು ಚಾಯ್ ಕುಡಿದು 3 ಪಾರ್ಲೆಜಿಗೆ ಬಿಸ್ಕೆಟ್ ತಿಂದಿದ್ದೆ, ಒಂದು ಲೋಟ ನೀರು ಸಹ ಕುಡಿದಿಲ್ಲ. ನೀರು ಕುಡಿದ್ರೆ ನನ್ನಲ್ಲಿ ಡಾಕ್ಟರ್ ಹತ್ರ ಕೇಳಿದೆ, ನೀರು ಕುಡಿದ್ರೆ ಏನಾಗುತ್ತೆ, ನೀರನ್ನು ಸಹ ಕುಡಿಬಾರ್ದು ಅಂತ. ಯಾಕೆಂದರೆ ಆಪ್ರೇಷನ್ ಮಾಡಬೇಕಾದ್ರೆ ನೀರು ಆ ಥರ ಏನಾದರೂ ಕುಡಿದಿದ್ರೆ ವಾಮಿಟ್ ಆಗೋ ಚಾನ್ಸಸ್ ಇರುತ್ತಂತೆ, ಅದಕ್ಕೆ ನೀರೇನು ಸಹ ಕುಡಿಬಾರ್ದು ಅಂತ ಹೇಳಿದ್ರಿ. ನನಗಂತೂ ತುಂಬಾ ಹೊಟ್ಟೆ ಅಷ್ಟಾಗ್ತೈತಿ. ಇಷ್ಟೊತ್ತಾಗಲೇ ಬೆಳಗ್ಗೆ ತಿಂಡಿಯಾಗಿ ಮಧ್ಯಾಹ್ನ ಊಟ ಆಗಿ ಸಂಜೆ ಸ್ನ್ಯಾಕ್ಸ್ ಟೈಮ್ ಆಗ್ತಾಯಿದೆ. ಗೊತ್ತಿಲ್ಲ, ಊಟ ಇಲ್ದಿದ್ದ ಕರೆಗೇ ಸುಸ್ತಾಗ್ತಾ ಇದೆ ಏನು ಅಂತ ಅನ್ನಿಸ್ತಾ ಇದೆ. ನಿದ್ದೆ ಮಾಡಿಸ್ಕೊಂಡು ಬೆಳ್ಕರೆ ಎಷ್ಟು ಮನೆಗೆ ಹೋದ್ರೆ ಸಾಕು ಅನ್ನೋದಾಗೈತೆ. ಪಾಪ ಮಕ್ಕಳುಗಳು ಊಟ ತಿಂಡಿಗೇನಿಲ್ಲ, ಟಿ ವಿ ನೋಡ್ತಾ ಇರ್ತಾರೆ, ಹಂಗೇನಿಲ್ಲ. ರಾತ್ರಿ ಹೊತ್ತು ಮೇನ್ ಮಲಗೋದಕ್ಕೇ ಅದಕ್ಕೆ ಪ್ರಾಬ್ಲಮ್ಮು, ಅವ್ರು ಹೋಗ್ತಾರೆ ಅಷ್ಟೊತ್ತಿಗೆ. ಫೈನಲಿ ಆಪ್ರೇಷನ್ ಮುಗೀತು. ಇವಾಗ ನನಗೇನು ಫೀಲ್ ಆಗ್ತಾ ಇರಲಿಲ್ಲ,
ಮೇನ್ ನಾವು 9 ಗಂಟೆ ಮೇಲೆ ಶುರುವಾಯಿತು. ಆವಾಗ ನನ್ನ ಸಿಚುವೇಶನ್ ಹೇಗಿತ್ತು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ. ಬಾಯ್ ಬಾಯ್.